ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ಚಾನೆಲ್ ತರಗತಿಗಳಿಗೆ ಸ್ವಾಗತವನ್ನು ಕೋರ್ತಾ ನನ್ನ ಹೆಸರು ಸಿದ್ದರಾಜಪ್ಪ ಕೆ ಎಸ್ ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜು ರಾಮಾಪುರ ಕೊಳ್ಳೇಗಾಲ ತಾಲೂಕು ಇಲ್ಲಿ ಭೂಗೋಳಶಾಸ್ತ್ರ ಉಪನ್ಯಾಸಕನಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ ವಿದ್ಯಾರ್ಥಿಗಳೇ ಈಗಾಗಲೇ ಐದನೆಯ ಅಧ್ಯಾಯ ವಾಯುಮಂಡಲ ಅನ್ನುವಂತಹ ಅಧ್ಯಾಯದಲ್ಲಿ ನೀವು ಅನೇಕ ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ ಅದರಲ್ಲಿ ಬಹಳ ಮುಖ್ಯವಾಗಿ ವಾಯುಮಂಡಲದ ರಚನೆ ಸಂಯೋಜನೆ ಬಗ್ಗೆ ಉಷ್ಣಾಂಶದ ಬಗ್ಗೆ ಒತ್ತಡಗಳ ಪಟ್ಟಿಗಳ ಬಗ್ಗೆ ಹೀಗೆ ಹಲವಾರು ವಿಷಯಗಳನ್ನು ತಿಳ್ಕೊಳ್ತಾ ಬಂದ್ರಿ ನಂತರ ಮಾರುತಗಳ ಬಗ್ಗೆನೂ ಕೂಡ ತಿಳ್ಕೊಂಡಿದ್ದೀರಿ ಮಾರುತಗಳು ಹೇಗೆ ಉಗಮ ಆಗ್ತವೆ ಅವುಗಳ ಲಕ್ಷಣಗಳೇನು ಅನ್ನುವಂಥದ್ರ ಬಗ್ಗೆ ಸಾಮಾನ್ಯವಾಗಿ ಮಾರುತಗಳಲ್ಲಿ ನಾವು ನಾಲ್ಕು ವಿಧವನ್ನು ಕಾಣ್ತೇವೆ ನಿರಂತರ ಮಾರುತಗಳು ನಿಯತಕಾಲಿಕ ಮಾರುತಗಳು ಸ್ಥಳೀಯ ಮಾರುತಗಳು ಅನಿಶ್ಚಿತ ಮಾರುತಗಳು ಅಂಥೇಳಿ ಈಗಾಗಲೇ ನೀವು ನಿರಂತರ ಮಾರುತಗಳು ಮತ್ತು ನಿಯತಕಾಲಿಕ ಮಾರುತಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ಈಗ ನಾನು ನಿಮಗೆ ಎರಡು ವಿಧಗಳ ಬಗ್ಗೆ ಈಗಾಗಲೇ ತಿಳಿದುಕೊಂಡಿರೋದ್ರಿಂದ ಮೂರು ಮತ್ತು ನಾಲ್ಕು ಅಂದರೆ ಸ್ಥಳೀಯ ಮಾರುತಗಳು ಮತ್ತು ಅನಿಶ್ಚಿತ ಮಾರುತಗಳ ಬಗ್ಗೆ ನಿಮಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಮಾರುತಗಳ ಮೂರನೆಯ ವಿಧವಾಗಿರತಕ್ಕಂತಹ ಸ್ಥಳೀಯ ಮಾರುತಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ಥಳೀಯ ಮಾರುತಗಳು ಅಂದ್ರೇನು ಭೂಮಿಯ ಮೇಲೆ ವಿಸ್ತಾರವಾದಂಥ ಪ್ರದೇಶಗಳಲ್ಲಿ ಬೀಸುವ ನಿರಂತರ ಮತ್ತು ನಿಯತಕಾಲಿಕ ಮಾರುತಗಳು ಅಲ್ಲಿನ ಸ್ಥಳೀಯ ಉಷ್ಣಾಂಶ ಮತ್ತು ಒತ್ತಡಗಳ ವ್ಯತ್ಯಾಸಗಳಿಂದ ಉಂಟಾಗ್ತಕ್ಕಂಥ ಮಾರುತಗಳಿಗೆ ನಾವು ಸ್ಥಳೀಯ ಮಾರುತಗಳು ಅಂತ ಕರಿತೀವಿ ಪ್ರಪಂಚದಲ್ಲಿ ಅನೇಕ ಸ್ಥಳೀಯ ಮಾರುತಗಳು ಕಂಡುಬರ್ತವೆ ಬಹಳ ಮುಖ್ಯವಾಗಿ ಅವುಗಳಲ್ಲಿ ಭೂ ಮತ್ತು ಸಮುದ್ರ ಗಾಳಿ ಪರ್ವತ ಮತ್ತು ಕಣಿವೆ ಗಾಳಿ ಇಲ್ಲಿ ಮೊದಲಿಗೆ ಭೂ ಮತ್ತು ಸಮುದ್ರ ಗಾಳಿ ಅಂದ್ರೇನು ಅನ್ನೋದನ್ನು ತಿಳಿದುಕೊಳ್ಳೋಣ ನೋಡಿ ಇಲ್ಲಿ ಭೂ ಮತ್ತು ಸಮುದ್ರ ಗಾಳಿ ಲ್ಯಾಂಡ್ ಆ್ಯಂಡ್ ಸಿ ಬ್ರೀಸ್ ಅಂತ ಕರಿತೀವಿ ಇದನ್ನು ಇಲ್ಲಿ ಈ ಭೂ ಮತ್ತು ಸಮುದ್ರ ಗಾಳಿ ಸಾಮಾನ್ಯವಾಗಿ ತೀರ ಪ್ರದೇಶಗಳಲ್ಲಿ ಕಂಡುಬರ್ತಕ್ಕಂಥದ್ದು ಅಂದರೆ ಭೂ ಮತ್ತು ಜಲಭಾಗಗಳಲ್ಲಿ ಕಂಡುಬರ್ತಕ್ಕಂತಹ ಉಷ್ಣಾಂಶ ಮತ್ತು ಒತ್ತಡಗಳ ವ್ಯತ್ಯಾಸದಿಂದ ತದ್ವಿರುದ್ಧವಾಗಿ ಬೀಸುವಂತಹ ಮಾರುತಗಳಿಗೆ ನಾವು ಭೂ ಮತ್ತು ಸಮುದ್ರ ಗಾಳಿ ಅನ್ನುವುದಾಗಿ ಕರಿತೇವೆ ನೋಡಿ ಹಗಲಿನ ಅವಧಿಯಲ್ಲಿ ಭೂಮಿ ಬೇಗ ಉಷ್ಣಾಂಶವನ್ನು ಪಡೆದುಕೊಳ್ಳುತ್ತೆ ಆದರೆ ಜಲಭಾಗಗಳು ನಿಧಾನವಾಗಿ ಉಷ್ಣಾಂಶವನ್ನು ಪಡೆದುಕೊಳ್ಳುತ್ತೆ ಏಕೆಂದರೆ ಭೂಮಿ ಮತ್ತು ಜಲಭಾಗಗಳು ಉಷ್ಣಾಂಶವನ್ನು ಪಡೆದುಕೊಳ್ಳೋದರಲ್ಲಿ ಬಹಳ ಭಿನ್ನವಾಗಿರ್ತವೆ ಯಾಕೆಂದರೆ ಭೂಮಿಯ ಮೇಲ್ಭಾಗ ಸೂರ್ಯನ ಕಿರಣಗಳಿಂದ ಬೇಗ ಉಷ್ಣಾಂಶವನ್ನು ಪಡೆದುಕೊಳ್ಳುತ್ತೆ ಕಾಯುತ್ತೆ ಹಾಗಾಗಿ ಉಷ್ಣಾಂಶ ಹೆಚ್ಚಾಗುತ್ತೆ ಆದರೆ ಜಲಭಾಗಗಳಲ್ಲಿ ಸೂರ್ಯನ ಕಿರಣಗಳು ಅತ್ಯಂತ ಆಳದವರೆಗೂ ವ್ಯಾಪಿಸೋದ್ರಿಂದ ಸುಮಾರು 200 ಮೀಟರ್ ಆಳದವರೆಗೂ ಅವು ವ್ಯಾಪಿಸ್ತಕ್ಕಂಥದ್ದು ಕಂಡುಬರ್ತದೆ ಸೊ ಹಾಗಾಗಿ ನೀರು ನಿಧಾನವಾಗಿ ಕಾಯುತ್ತೆ ಸೊ ಇಲ್ಲಿ ಹಗಲಿನ ಅವಧಿಯಲ್ಲಿ ಭೂಭಾಗ ಬೇಗ ಕಾಯ್ದು ಹೆಚ್ಚು ಉಷ್ಣಾಂಶವನ್ನು ಹೊಂದಿ ಇದು ಕಡಿಮೆ ಒತ್ತಡ ಪ್ರದೇಶವಾಗಿ ಪರಿಣಮಿಸುತ್ತೆ ಆದರೆ ಜಲಭಾಗ ನಿಧಾನವಾಗಿ ಕಾಯೋದ್ರಿಂದ ಅದು ಹೆಚ್ಚು ಒತ್ತಡ ಪ್ರದೇಶವಾಗಿ ಕಂಡುಬರುತ್ತದೆ ಸೊ ಆ ಒಂದು ಕಾರಣದಿಂದ ಜಲಭಾಗದಿಂದ ಭೂಭಾಗದ ಕಡೆಗೆ ಮಾರುತಗಳು ಬೀಸ್ ಬರ್ತವೆ ಇದನ್ನು ನಾವು ಸಮುದ್ರ ಗಾಳಿ ಅನ್ನುವುದಾಗಿ ಕರೀತೇವೆ ಇಲ್ಲಿ ನಿಮಗೆ ಚಿತ್ರದಲ್ಲಿ ನಾವು ತೋರಿಸ್ತೇವೆ ಇಲ್ಲಿ ಭೂ ಮತ್ತು ಸಮುದ್ರ ಗಾಳಿಯ ಬಗ್ಗೆ ಏನು ಹೇಳಿದ್ದೀವಿ ಅದನ್ನು ಈ ಚಿತ್ರದಲ್ಲಿ ನಾವು ಕಾಣ್ಬೋದಾಗಿದೆ ನೋಡಿ ಇಲ್ಲಿ ಹಗಲಿನ ವೇಳೆಯಲ್ಲಿ ಸೂರ್ಯನ ಕಿರಣಗಳಿಂದ ಭೂಮಿ ಬೇಗ ಕಾಯುತ್ತೆ ಅನ್ನೋದನ್ನು ಹೇಳಿದೆ ಸೊ ಹಾಗಾಗಿ ಈ ಭೂಭಾಗ ಬೇಗ ಕಾಯ್ದಾಗ ಗಾಳಿ ಮೇಲೆ ಏರ್ತಾ ಹೋಗ್ತದೆ ಸೊ ಅದು ಮೇಲೆ ಇರದಂಗೆ ಮೋಡ ನಿರ್ಮಾಣಕ್ಕೂ ಕೂಡ ಅದು ಅನುವನ್ನು ಮಾಡಿಕೊಡುತ್ತೆ ಸೊ ಹಾಗೆಯೇ ನಂತರ ಅದೇನಾಗುತ್ತೆ ಭಾರವಾಗಿ ಕೆಳಗಿಳಿತಾ ಹೋಗ್ತದೆ ನೋಡಿ ಇಲ್ಲಿ ಒತ್ತಡ ಕಡಿಮೆ ಇದ್ದಾಗ ಹಗಲಿನ ವೇಳೆಯಲ್ಲಿ ಭೂಮಿ ಬೇಗ ಕಾಯ್ದು ಕಡಿಮೆ ಒತ್ತಡ ಪ್ರದೇಶವಾಗಿ
ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಜಲಭಾಗದಲ್ಲಿ ಹೆಚ್ಚು ಒತ್ತಡ ಕಂಡುಬರುತ್ತದೆ. ಸೋ ಹಾಗಾಗಿ ಈ ಹೆಚ್ಚು ಒತ್ತಡದ ಪರಿಣಾಮವಾಗಿ ಸಾಮಾನ್ಯವಾಗಿ ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ ಮಾರುತಗಳ ಲಕ್ಷಣಗಳೇನು ಅಂದರೆ ಅವು ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಬೀಸ್ಬರ್ತವೆ ಅಂತೇಳಿ. ಹಾಗಾಗಿ ಹಗಲಿನ ಸಂದರ್ಭದಲ್ಲಿ ಭೂಭಾಗದಲ್ಲಿ ಕಡಿಮೆ ಒತ್ತಡ ಕಂಡುಬರೋದ್ರಿಂದ ಜಲಭಾಗದಲ್ಲಿ ಹೆಚ್ಚು ಒತ್ತಡ ಕಂಡುಬರೋದ್ರಿಂದ ಜಲಭಾಗದಿಂದ ಭೂಭಾಗದ ಕಡೆಗೆ ಮಾರುತಗಳು ಬೀಸ್ಬರ್ತವೆ. ಇದನ್ನೇ ನಾವು ಸಮುದ್ರ ಗಾಳಿ ಅನ್ನುವುದಾಗಿ ಕರೀತೇವೆ. ಇದು ಒಂದು ವಿಧಾನ. ಮತ್ತು ನಮಗೆ ಇಲ್ಲಿ ಸಮುದ್ರ ಗಾಳಿ ಅಂತ ಹೇಳಿದೆ, ಹಾಗೆಯೇ ಭೂಗಾಳಿ ಅಂದರೆ ಏನು ನೋಡಿ, ಇಲ್ಲಿ ನಾವು ನೋಡ್ಬೋದಾಗಿದೆ ಚಿತ್ರದ ಸಹಿತ. ಅದನ್ನು ಭೂಗಾಳಿ ಅಂದ್ರೇನು, ರಾತ್ರಿಯ ಸಂದರ್ಭದಲ್ಲಿ ಈಗಾಗಲೇ ನಾವು ಮೊದಲೇ ತಿಳಿಸ್ಕೊಂಡಿದ್ದೀವಿ ಭೂಮಿ ಮತ್ತು ಜಲಭಾಗಗಳ ಕಾಯುವಿಕೆಯಲ್ಲಿ ವ್ಯತ್ಯಾಸವನ್ನು. ಈಗ ನಾವು ಹೇಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಕಾಯಿಸಿದ್ರೆ ನೀರು ಬೇಗ ಕಾಯೋದಿಲ್ಲ, ನಿಧಾನವಾಗಿ ಕಾಯುತ್ತೆ, ಹಾಗೆ ನಿಧಾನವಾಗಿ ಅದು ತಂಪುಗೊಳ್ಳುತ್ತೆ. ಅದೇ ರೀತಿಯಲ್ಲಿ ಸಾಗರ ಮತ್ತು ಸಮುದ್ರಗಳು ಅಥವಾ ಯಾವುದೇ ಜಲಭಾಗಗಳು ನಿಧಾನವಾಗಿ ಕಾಯ್ತವೆ. ಅಥವಾ ನಾನು ಮೊದಲೇ ಹೇಳಿದ ಹಾಗೆ ಸಾಗರದಲ್ಲಿ ಹೆಚ್ಚು ಆಳದವರೆಗೆ, ಸುಮಾರು 200 ಮೀಟರ್ ಆಳದವರೆಗೂ ಕೂಡ ಸೂರ್ಯನ ಕಿರಣಗಳು ವ್ಯಾಪಿಸ್ತವೆ ಅಂತ ಹೇಳಿದೆ. ಆದರೆ ಭೂಮಿಯ ಮೇಲ್ಭಾಗ ಗಟ್ಟಿಯಾಗಿರೋದ್ರಿಂದ ಅದು ಬೇಗ ಕಾಯುತ್ತೆ. ಹಾಗೆಯೇ ರಾತ್ರಿಯ ಸಂದರ್ಭದಲ್ಲಿ ಅದು ತನ್ನ ಉಷ್ಣಾಂಶವನ್ನು ಬೇಗ ಕಳೆದುಕೊಳ್ಳುತ್ತೆ. ಹಾಗೆ ಬೇಗ ಕಾಯ್ದು ಅದು ಬೇಗ ಉಷ್ಣಾಂಶವನ್ನು ಪಡ್ಕೊಳ್ಳುತ್ತೆ, ಅದು ಬೇಗ ಉಷ್ಣಾಂಶವನ್ನು ಕಳೆದುಕೊಂಡು ಬೇಗ ತಂಪಾಗುತ್ತೆ. ಸೊ ಹಾಗಾಗಿ ರಾತ್ರಿಯ ವೇಳೆಯಲ್ಲಿ ಭೂಮಿಯು ಬೇಗ ಉಷ್ಣಾಂಶವನ್ನು ಕಳೆದುಕೊಂಡು ಅದೇನಾಗುತ್ತೆ, ಹೆಚ್ಚು ಒತ್ತಡ ಪ್ರದೇಶವಾಗಿ ನಿರ್ಮಾಣ ಆಗುತ್ತೆ. ಆದರೆ ಜಲಭಾಗಗಳು ನಿಧಾನವಾಗಿ ಉಷ್ಣಾಂಶವನ್ನು ಕಳೆದುಕೊಳ್ತಾ ಹೋಗ್ತವೆ. ಹಾಗಾಗಿ ಜಲಭಾಗಗಳು ರಾತ್ರಿಯ ಅವಧಿನಲ್ಲಿ ಕಡಿಮೆ ಒತ್ತಡ ಪ್ರದೇಶವಾಗಿ ನಿರ್ಮಾಣ ಆಗ್ತವೆ. ಸೊ ಆ ಕಾರಣದಿಂದ ಏನಾಗ್ತದೆ, ಇಲ್ಲಿ ಭೂಭಾಗದಿಂದ ಜಲಭಾಗದ ಕಡೆಗೆ ಮಾರುತಗಳು ಬೀಸ್ತವೆ. ಇದನ್ನು ನಾವು ಭೂಗಾಳಿ ಅಂತ ಯಾಕೆ ಕರಿತೀವಿ ಅಂದರೆ, ಭೂಭಾಗದಿಂದ ಜಲಭಾಗದ ಕಡೆಗೆ ಮಾರುತಗಳು ಬೀಸೋದ್ರಿಂದ ನಾವು ಅದನ್ನು ಭೂಗಾಳಿ ಅನ್ನುವುದಾಗಿ ಕರಿತೀವಿ. ಇನ್ನು ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಭೂ ಮತ್ತು ಸಮುದ್ರ ಗಾಳಿಯ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಸ್ಥಳೀಯ ಮಾರುತಗಳಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥ ಮಾರುತ ಅಂತ ಹೇಳಿದರೆ ಪರ್ವತ ಮತ್ತು ಕಣಿವೆ ಗಾಳಿ, ಮೌಂಟೈನ್ ಆ್ಯಂಡ್ ವ್ಯಾಲಿ ಬ್ರೀಸ್ ಅಂತ ಕರಿತೀವಿ. ಇಲ್ಲಿ ಪರ್ವತ ಮತ್ತು ಕಣಿವೆ ಗಾಳಿಗಳು ಸಾಮಾನ್ಯವಾಗಿ ಪರ್ವತ ಪ್ರದೇಶಗಳಲ್ಲಿ ಕಂಡುಬರ್ತಕ್ಕಂಥ ಬಹಳ ಮುಖ್ಯವಾದಂಥ ಸ್ಥಳೀಯ ಮಾರುತಗಳಾಗಿವೆ. ಹಗಲಿನ ಅವಧಿನಲ್ಲಿ ಪರ್ವತ ಶಿಖರಗಳ ಎತ್ತರವಾದಂತಹ ಭಾಗಗಳು ಸೂರ್ಯನ ಕಿರಣಗಳಿಂದ, ಅಂದರೆ ಮುಂಜಾನೆಯ ಸಂದರ್ಭದಲ್ಲಿ ಶಿಖರಗಳ ಎತ್ತರವಾದ ಭಾಗದಲ್ಲಿ ಮತ್ತು ಅವುಗಳ ಇಳಿಜಾರಿನ ಪ್ರದೇಶದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಆ ಭಾಗಗಳು ಉಷ್ಣಾಂಶವನ್ನು ಪಡೆದುಕೊಂಡು ಅವು ಕಡಿಮೆ ಒತ್ತಡ ಪ್ರದೇಶಗಳಾಗಿ ಪರಿಣಮಿಸ್ತವೆ. ಆದರೆ ಕಣಿವೆ ಭಾಗದಲ್ಲಿ ಇನ್ನೂ ಸ್ವಲ್ಪ ತಂಪಾಗಿದ್ದು ಅದು ಹೆಚ್ಚು ಒತ್ತಡ ಪ್ರದೇಶವಾಗಿ ಪರಿಣಮಿಸುತ್ತೆ. ಈ ಕಾರಣದಿಂದ ಕಣಿವೆ ಭಾಗದಿಂದ ಮಾರುತಗಳು ನಿಧಾನವಾಗಿ ಪರ್ವತ ಶಿಖರಗಳ ಕಡೆಗೆ ಮೇಲೇರಲಿಕ್ಕೆ ಪ್ರಾರಂಭ ಮಾಡ್ತವೆ. ಅದನ್ನು ನಾವು ಕಣಿವೆ ಗಾಳಿ ಅನ್ನೋದಾಗಿ ಕರಿತೇವೆ. ನಂತರ ರಾತ್ರಿಯ ಸಂದರ್ಭದಲ್ಲಿ ಪರ್ವತಗಳ ಎತ್ತರವಾದಂತಹ ಭಾಗಗಳು ತಂಪಾಗಿ ಅವು ಹೆಚ್ಚು ಒತ್ತಡವನ್ನು ಒಳಗೊಂಡಿರ್ತವೆ. ಕಣಿವೆ ಭಾಗಗಳು ಇನ್ನೂ ಉಷ್ಣಾಂಶವು ಇದ್ದು ಅವು ಕಡಿಮೆ ಒತ್ತಡ ಪ್ರದೇಶಗಳಾಗಿ ಪರಿಣಮಿಸ್ತವೆ. ಹಾಗಾಗಿ ಪರ್ವತದ ಎತ್ತರವಾದಂತಹ ಭಾಗದಿಂದ ಕಣಿವೆಯ ತಗ್ಗಿನ ಕಡೆಗೆ ಇಳಿಜಾರನ್ನು ಅನುಸರಿಸಿಕೊಂಡು ಮಾರುತಗಳು ನಿಧಾನವಾಗಿ ಕೆಳಗಿಳಿತವೆ. ಅದನ್ನು ನಾವು ಪರ್ವತ ಗಾಳಿ ಅನ್ನುವುದಾಗಿ ಕರಿತೇವೆ. ಇಲ್ಲಿ ಪರ್ವತ ಮತ್ತು ಕಣಿವೆ ಗಾಳಿಗೆ ಸಂಬಂಧಪಟ್ಟ ಹಾಗೆ ನಾವು ಈ ಚಿತ್ರದ ಸಹಾಯದಿಂದ ಇನ್ನೂ ಅದನ್ನು ಬಹಳ ವಿವರವಾಗಿ ತಿಳಿದುಕೊಳ್ಳಲಿಕ್ಕೆ ನಮಗೆ ಸಹಾಯ ಆಗ್ತದೆ. ತಾವೆಲ್ಲರೂ ಈ ಚಿತ್ರವನ್ನು ಗಮನಿಸಿದ್ರೆ ಪರ್ವತ ಗಾಳಿ ಅಂತೇನು ಕರಿತೀವಿ, ಇಲ್ಲಿ ರಾತ್ರಿಯ ಸಂದರ್ಭದಲ್ಲಿ ಪರ್ವತಗಳ ಎತ್ತರವಾದಂತಹ ಭಾಗಗಳು ಬೇಗ ತಂಪಾಗಿ ಅಧಿಕ
ಒತ್ತಡ ಪ್ರದೇಶಗಳಾಗಿ ನಿರ್ಮಾಣ ಆಗ್ತದೆ. ಆದರೆ ಕಣಿವೆ ಭಾಗದಲ್ಲಿ ಇದಕ್ಕೆ ವಿರುದ್ಧವಾಗಿ, ಅಂದರೆ ಇಲ್ಲಿ ಹೆಚ್ಚು ಒತ್ತಡ ಇದ್ದಾಗ ಇಲ್ಲಿ ಇನ್ನೂ ಉಷ್ಣಾಂಶ ಇದ್ದು ಇದು ಕಡಿಮೆ ಒತ್ತಡ ಪ್ರದೇಶವಾಗಿ ನಿರ್ಮಾಣಗೊಳ್ಳುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಪರ್ವತದ ಎತ್ತರವಾದಂತಹ ಭಾಗದಿಂದ ಮಾರುತಗಳು ಇಳಿಜಾರನ್ನು ಅನುಸರಿಸಿಕೊಂಡು ನಿಧಾನವಾಗಿ ಕಣಿವೆಗಳ ಕಡೆಗೆ ಕೆಳಗಿಳಿತಾ ಬರ್ತವೆ. ಸೊ ಹಾಗಾಗಿ ಇದನ್ನು ನಾವು ಪರ್ವತ ಗಾಳಿ ಅನ್ನೋದಾಗಿ ಕರಿತೀವಿ. ಯಾಕೆ ಪರ್ವತ ಗಾಳಿ ಅಂತ ಕರಿತೀವಿ ಅಂದರೆ ಅವು ಪರ್ವತದ ಎತ್ತರವಾದಂಥ ಭಾಗದಿಂದ ಇಳಿಜಾರಿಗೆ ಅನುಗುಣವಾಗಿ ಕಣಿವೆಗಳ ಕಡೆಗೆ ಅವು ನಿಧಾನವಾಗಿ ಕೆಳಗಿಳಿಯುವಂಥದ್ದನ್ನು ನಾವು ಪರ್ವತ ಗಾಳಿ ಅನ್ನೋದಾಗಿ ಕರಿತೀವಿ. ಒಂದು ಇನ್ನು ಕಣಿವೆ ಗಾಳಿ. ಸೊ ಇಲ್ಲಿ ಈ ಚಿತ್ರವನ್ನು ನೀವು ಗಮನಿಸ್ಬೋದು, ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದನ್ನು ಅರ್ಥ ಆಗ್ತದೆ. ನೋಡಿ, ಹಗಲಿನ ಸಂದರ್ಭದಲ್ಲಿ ಅಂದರೆ ಸಾಮಾನ್ಯವಾಗಿ ಮುಂಜಾನೆಯ ಸಂದರ್ಭದಲ್ಲಿ ಪರ್ವತಗಳ ಎತ್ತರವಾದಂಥ ಭಾಗ ಮತ್ತು ಅದರ ತಗ್ಗಾದಂಥ ಭಾಗದಲ್ಲಿ ಸೂರ್ಯನ ಕಿರಣಗಳು ಬಿದ್ದಾಗ ಇಲ್ಲಿ ಒತ್ತಡವು ಕಡಿಮೆ ಆಗ್ತದೆ, ಆದರೆ ಕಣಿವೆ ಭಾಗ ತಂಪಾಗಿರುತ್ತೆ ಇದಕ್ಕೆ ವಿರುದ್ಧವಾಗಿ. ಹಾಗಾಗಿ ಇಲ್ಲಿ ಒತ್ತಡ ಕಡಿಮೆ ಇರೋದರಿಂದ ಪರ್ವತ ಶಿಖರಗಳ ಎತ್ತರವಾದಂಥ ಭಾಗದಲ್ಲಿ, ಕಣಿವೆ ಭಾಗದಲ್ಲಿ ಒತ್ತಡ ಹೆಚ್ಚಾಗಿರೋದರಿಂದ ಮಾರುತಗಳು ನಿಧಾನವಾಗಿ ಕಣಿವೆ ಭಾಗದಿಂದ ಪರ್ವತ ಭಾಗದ ಕಡೆಗೆ ಮೇಲೇರ್ತಾ ಹೋಗ್ತವೆ. ಸಾಮಾನ್ಯವಾಗಿ ನಾವು ಮೊದಲೇ ತಿಳಿದುಕೊಂಡ ಹಾಗೆ ಮಾರುತಗಳ ಲಕ್ಷಣಗಳೇನು ಅಂದರೆ ಅವು ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶ ಕಡೆಗೆ ಬೀಸ್ ಬರ್ತವೆ. ಅದೇ ರೀತಿಯಲ್ಲಿ ನಾವಿಲ್ಲಿ ಅರ್ಥ ಮಾಡಿಕೊಂಡ್ರೆ ಮಾರುತಗಳು ಸ್ಥಳೀಯ ಮಾರುತಗಳು ಅಂತ ಹೇಳಿದಾಗ ಸ್ಥಳೀಯ ಮಾರುತಗಳು ಸಾಮಾನ್ಯವಾಗಿ ಅಂದರೆ ಅವೇನು ಮಾಡ್ತವೆ, ಅಧಿಕ ಒತ್ತಡ ಪ್ರದೇಶದಿಂದ ಅಲ್ಲಿನ ಯಾವುದೇ ಒಂದು ಪ್ರದೇಶದಲ್ಲಿ ಅವೇನಾಗ್ತವೆ, ಅಲ್ಲಿನ ಒತ್ತಡ ಮತ್ತು ಉಷ್ಣಾಂಶದ ವ್ಯತ್ಯಾಸದಿಂದ ಅವು ತದ್ವಿರುದ್ಧ ದಿಕ್ಕಿಗೆ ಬೀಸುವಂಥದ್ದು ನಮಗೆ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಪ್ರಪಂಚದ ವಿವಿಧ ಭಾಗಗಳಲ್ಲಿ ಕಂಡುಬರುವ ಪ್ರಮುಖ ಸ್ಥಳೀಯ ಮಾರುತಗಳು ಯಾವುದು ಅನ್ನುವುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ನೋಡಿ, ಇಲ್ಲಿ ಭಾರತದಲ್ಲಿ ಅದನ್ನು ಲೂ ಅನ್ನುವುದಾಗಿ ನಾವು ಗುರುತಿಸ್ತೇವೆ. ಹಾಗೆಯೇ ಆಸ್ಟ್ರೇಲಿಯಾದಲ್ಲಿ ಬ್ರಿಕ್ ಫಿಲ್ಡರ್ ಅನ್ನುವಂಥ ಸ್ಥಳೀಯ ಮಾರುತವನ್ನು ಗುರುತಿಸ್ತೇವೆ. ಇನ್ನು ಉನ್ನತ ಅಕ್ಷಾಂಶಗಳಲ್ಲಿ ಬ್ಲಿಜರ್ಡ್ ಅನ್ನುವಂಥ ಸ್ಥಳೀಯ ಮಾರುತಗಳು ಕಂಡುಬರ್ತವೆ. ಸಹರಾ ಮರುಭೂಮಿನಲ್ಲಿ ಸಿರಾಕೋ ಅನ್ನುವಂಥ ಸ್ಥಳೀಯ ಮಾರುತವನ್ನು ನಾವು ಕಾಣ್ತೇವೆ. ಹಾಗೆ ಪಶ್ಚಿಮ ಆಫ್ರಿಕಾದಲ್ಲಿ ಹರ್ಮಾಟನ್ ಅನ್ನುವಂಥ ಸ್ಥಳೀಯ ಮಾರುತವನ್ನು ನೋಡ್ತೇವೆ. ಇನ್ನು ಫ್ರಾನ್ಸ್ನಲ್ಲಿ ಮಿಸ್ಟ್ರಲ್ ಅನ್ನುವಂಥ ಸ್ಥಳೀಯ ಮಾರುತಗಳು ಕಂಡುಬಂದರೆ, ಯು ಎಸ್ ಎನಲ್ಲಿ ಚಿನುಕ್ ಅನ್ನುವಂಥ ಸ್ಥಳೀಯ ಮಾರುತಗಳು ಕಂಡುಬರ್ತವೆ. ಇದಿಷ್ಟು ನಿಮಗೆ ಸ್ಥಳೀಯ ಮಾರುತಗಳ ಬಗ್ಗೆ ಇರತಕ್ಕಂಥ ಮಾಹಿತಿ. ವಿದ್ಯಾರ್ಥಿಗಳೇ, ಈಗಾಗಲೇ ಸ್ಥಳೀಯ ಮಾರುತಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ. ಮಾರುತಗಳಲ್ಲಿ ನಾಲ್ಕನೆಯ ವಿಧವಾಗಿರ್ತಕ್ಕಂಥ ಅನಿಶ್ಚಿತ ಮಾರುತಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಇದನ್ನು ನಾವು ವೇರಿಯಬಲ್ ವಿಂಡ್ಸ್ ಅಂತ ಕರಿತೇವೆ. ಇಲ್ಲಿ ಸ್ಥಾನಿಕ ಅಥವಾ ಪ್ರಾದೇಶಿಕ ಉಷ್ಣಾಂಶ ಮತ್ತು ಒತ್ತಡಗಳಲ್ಲಿ ವ್ಯತ್ಯಾಸ ಉಂಟಾದಂಥ ಸಂದರ್ಭದಲ್ಲಿ ನಿರ್ಮಾಣವಾಗ್ತಕ್ಕಂಥ ಮಾರುತಗಳನ್ನೇ ನಾವು ಅನಿಶ್ಚಿತ ಮಾರುತಗಳು ಅನ್ನೋದಾಗಿ ಕರಿತೀವಿ. ಈ ಅನಿಶ್ಚಿತ ಮಾರುತಗಳ ಉಗಮ, ವಿಸ್ತಾರ ಮತ್ತು ಚಲಿಸುವಂತಹ ಮಾರ್ಗಗಳು ಅನಿಶ್ಚಿತವಾಗಿರ್ತವೆ. ಈ ಮಾರುತಗಳು ಯಾವಾಗಲೂ ಎಲ್ಲಿ ಉಗಮ ಆಗ್ತವೆ, ಯಾವಾಗ ಉಗಮ ಆಗ್ತವೆ, ಎಷ್ಟು ವಿಸ್ತಾರದವರೆಗೆ ಇವು ವ್ಯಾಪಿಸ್ತವೆ ಮತ್ತು ಯಾವ ಮಾರ್ಗವಾಗಿ ಇವು ಚಲಿಸ್ಕೊಂಡು ಹೋಗ್ತವೆ ಅಂತಕ್ಕಂಥದ್ದೆಲ್ಲವೂ ಕೂಡ ಅನಿಶ್ಚಿತವಾಗಿರ್ತದೆ. ಸೊ ಹಾಗಾಗಿ ಈ ಮಾರುತಗಳನ್ನು ನಾವು ಅನಿಶ್ಚಿತ ಮಾರುತಗಳು ಅನ್ನುವುದಾಗಿ ಕರಿತೀವಿ. ಇವೆಲ್ಲವೂ ಕೂಡ ಈ ಅನಿಶ್ಚಿತ ಮಾರುತಗಳ ಲಕ್ಷಣಗಳು. ಸೊ ಅಲ್ಲಿ ಈ ಅನಿಶ್ಚಿತ ಮಾರುತಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಆವರ್ತ ಮಾರುತಗಳು ಮತ್ತು ಪ್ರತ್ಯಾವರ್ತ ಮಾರುತಗಳು ಅನ್ನುವುದಾಗಿ ಎರಡು ವಿಭಾಗಗಳನ್ನಾಗಿ ಮಾಡ್ತೇವೆ. ಮೊದಲಿಗೆ ಆವರ್ತ ಮಾರುತಗಳನ್ನು ನೋಡೋಣ. ಆವರ್ತ ಮಾರುತಗಳು ಸೈಕ್ಲೋನ್ಸ್ ಅನ್ನುವುದಾಗಿ ಕರಿತೀವಿ. ಇಲ್ಲಿ ಆವರ್ತ ಮಾರುತಗಳು ಅಂದರೆ ಮಧ್ಯದ ಕಡಿಮೆ ಒತ್ತಡ ಪ್ರದೇಶದಲ್ಲಿ, ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಸುತ್ತಲಿನ ಅಧಿಕ ಒತ್ತಡ ಪ್ರದೇಶದಿಂದ ವೃತ್ತಾಕಾರವಾಗಿ ಬೀಸುವಂತಹ ಮಾರುತಗಳನ್ನು ನಾವು ಆವರ್ತ ಮಾರುತಗಳು ಅಥವಾ ಸೈಕ್ಲೋನ್ಸ್ ಅನ್ನುವುದಾಗಿ ಕರಿತೀವಿ. ಈ ಆವರ್ತ ಮಾರುತಗಳು ಸಾಮಾನ್ಯವಾಗಿ ಉತ್ತರಾರ್ಧಗೋಳದಲ್ಲಿ
ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿಗೂ ದಕ್ಷಿಣಾರ್ಧಗೋಳದಲ್ಲಿ ನೋಡಿ ಇಲ್ಲಿ ಈ ಚಿತ್ರದಲ್ಲೂ ಸಹ ಅದನ್ನು ನೋಡ್ಬೋದು. ಆವರ್ತ ಮಾರುತಗಳು ಉತ್ತರಾರ್ಧಗೋಳದಲ್ಲಿ ಗಡಿಯಾರದ ಮುಳ್ಳಿನ ಚಲನೆಯ ದಿಕ್ಕಿಗೆ ವಿರುದ್ಧವಾಗಿಯೂ ಮತ್ತೆ ದಕ್ಷಿಣಾರ್ಧಗೋಳದಲ್ಲಿ ಗಡಿಯಾರದ ಮುಳ್ಳಿನ ಚಲನೆಯ ದಿಕ್ಕಿಗೆ ಅನುಗುಣವಾಗಿಯೂ ಈ ಮಾರುತಗಳು ಬೀಸ್ತವೆ. ಅಂದರೆ ಆವರ್ತ ಮಾರುತಗಳು ಕಡಿಮೆ ಮಧ್ಯದ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಸುತ್ತಲಿನ ಅಧಿಕ ಒತ್ತಡ ಪ್ರದೇಶದಿಂದ ವೃತ್ತಾಕಾರವಾಗಿ ಬೀಸುವಂತಹ ಮಾರುತಗಳನ್ನೇ ನಾವು ಆವರ್ತ ಮಾರುತಗಳು ಅನ್ನುವುದಾಗಿ ಕರೀತೇವೆ. ಇನ್ನು ಈ ಆವರ್ತ ಮಾರುತಗಳನ್ನು ನಾವು ಎರಡು ವಿಧಗಳಾಗಿ ಇಲ್ಲಿ ಗುರುತಿಸ್ತೇವೆ. ಮೊದಲನೆಯದು ಉಷ್ಣವಲಯದ ಆವರ್ತ ಮಾರುತಗಳು, ಟ್ರಾಫಿಕಲ್ ಸೈಕ್ಲೋನ್ಸ್ ಅಂತ ಕರಿತೀವಿ. ಎರಡನೆಯದು ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು, ಟೆಂಪರೇಟ್ ಸೈಕ್ಲೋನ್ಸ್ ಅನ್ನುವುದಾಗಿ ಕರಿತೇವೆ. ಮೊದಲಿಗೆ ನಾವು ಉಷ್ಣವಲಯದ ಆವರ್ತ ಮಾರುತಗಳು ಹೇಗೆ ಬೀಸ್ತವೆ ಅನ್ನುವುದನ್ನು ನೋಡೋಣ. ಇಲ್ಲಿ ಸಾಮಾನ್ಯವಾಗಿ ಉಷ್ಣವಲಯ ಅಂದರೆ ಈ ಭೂಮಿಯ ಯಾವ ಭಾಗ ಉಷ್ಣಾಂಶದಿಂದ ಕೂಡಿರುತ್ತೋ ಅಲ್ಲಿ ಗಾಳಿಯು ಕಾಯ್ದು ಹಗುರವಾಗಿ ಮೇಲಿರುತ್ತೆ. ಸೊ ಹಾಗಾಗಿ ಇಲ್ಲಿ ಉಷ್ಣವಲಯದ ಆವರ್ತ ಮಾರುತಗಳಲ್ಲಿ ಸಾಮಾನ್ಯವಾಗಿ ಆ ಭಾಗ ಕಡಿಮೆ ಒತ್ತಡ ಪ್ರದೇಶವಾಗಿ ನಿರ್ಮಾಣ ಆಗ್ತದೆ. ಅಲ್ಲಿಗೆ ಸುತ್ತಲಿನ ಅಧಿಕ ಒತ್ತಡ ಪ್ರದೇಶದಿಂದ ಮಾರುತಗಳು ಬೀಸಿ ಬರ್ತವೆ, ಒತ್ತಡವನ್ನು ಉಂಟು ಮಾಡ್ತವೆ. ಸಾಮಾನ್ಯವಾಗಿ ಸಾಗರದ ಭಾಗದಲ್ಲಿ ಈ ರೀತಿಯ ಮಾರುತಗಳು ಕಂಡುಬರ್ತವೆ. ಅಂದರೆ ಈ ಭಾಗದಲ್ಲಿ ವಾಯು ಉಷ್ಣಾಂಶದ ಪರಿಣಾಮವಾಗಿ ವಾಯು ಕಾಯ್ದು ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೆ ಇರುವುದರಿಂದ ಈ ಪ್ರದೇಶ ಕಡಿಮೆ ಒತ್ತಡ ಪ್ರದೇಶವಾಗಿ ಪರಿಣಮಿಸುತ್ತೆ. ಸೊ ಹಾಗಾಗಿ ಆ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಸುತ್ತಲಿನ ಅಧಿಕ ಒತ್ತಡ ಪ್ರದೇಶದಿಂದ ಮಾರುತಗಳು ಬೀಸ್ಬರ್ತವೆ. ಸಾಮಾನ್ಯವಾಗಿ ಇದು ಸಾಗರದ ಭಾಗದಲ್ಲಿ ಕಂಡುಬರ್ತದೆ. ಈ ರೀತಿಯ ಮಾರುತಗಳು ಏನು ಮಾಡ್ತವೆ ಅಂತೇಳಿದರೆ ಸಾಕಷ್ಟು ಮಳೆಯನ್ನು ಸುರಿಸುವುದರ ಜೊತೆಗೆ ದೇಶದ ಅನೇಕ ಕರಾವಳಿ ಭಾಗಗಳಲ್ಲಿ ಇದು ಕಂಡುಬರ್ತಕ್ಕಂಥದ್ದು. ಮಳೆಯನ್ನು ಹೆಚ್ಚು ಸುರಿಸುವುದರ ಜೊತೆಗೆ ಈ ಮಾರುತಗಳು ವೇಗವಾಗಿ ಬೀಸುವುದರಿಂದ ಅಪಾರ ಆಸ್ತಿ ಮತ್ತು ಜೀವಹಾನಿಯನ್ನು ಇವು ಉಂಟು ಮಾಡ್ತವೆ. ಇನ್ನು ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು, ಟೆಂಪರೇಟ್ ಸೈಕ್ಲೋನ್ಸ್ ಅಂಥೇಳಿ. ಈ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು, ಈ ಮಾರುತಗಳು ಉಷ್ಣವಲಯದ ಆವರ್ತ ಮಾರುತಗಳ ಲಕ್ಷಣಗಳಿಗೆ ಬಹಳ ಭಿನ್ನವಾದಂಥ ಮಾರುತಗಳು. ಹೇಗೆ ಅಂತೇಳಿದರೆ ಧ್ರುವ ಪ್ರದೇಶಗಳಿಂದ ಬೀಸಿ ಬರುವಂಥ ಶೀತವಾಯು ರಾಶಿ ಉಷ್ಣವಲಯದಿಂದ ಬೀಸಿ ಬರ್ತಕ್ಕಂಥ ಉಷ್ಣವಾಯು ರಾಶಿ ಎರಡೂ ಕೂಡ ಸಂಧಿಸ್ತವೆ. ಶೀತವಾಯು ರಾಶಿ ಮತ್ತು ಉಷ್ಣವಾಯು ರಾಶಿ ಎರಡೂ ಸಂಧಿಸ್ತವೆ. ಇಲ್ಲಿ ಹಗುರವಾಗಿರ್ತಕ್ಕಂಥ ಉಷ್ಣವಾಯು ರಾಶಿ ಭಾರವಾಗಿರ್ತಕ್ಕಂಥ ಶೀತವಾಯು ರಾಶಿಯ ಮೇಲೇರಿ ಕ್ರಮೇಣ ಅದು ಆವರ್ತ ಮಾರುತಗಳಾಗಿ ತೀಕ್ಷ್ಣಗೊಂಡು ಅವೇನು ಮಾಡ್ತವೆ, ಕೆಳಗಿಳಿತವೆ. ಈ ಸಮಶೀತೋಷ್ಣವಲಯದ ಆವರ್ತ ಮಾರುತಗಳು ದೀರ್ಘಕಾಲದವರೆಗೆ ಹೆಚ್ಚು ಮಳೆಯನ್ನು ಸುರಿಸ್ತವೆ. ಸೊ ಇಲ್ಲಿ ನೆಕ್ಸ್ಟ್ ನಾವು ನೋಡೋದಾದರೆ ಆವರ್ತ ಮಾರುತಗಳನ್ನು ಪ್ರಪಂಚದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರೆ. ಯಾವ್ಯಾವ ರಾಷ್ಟ್ರಗಳಲ್ಲಿ ಯಾವ ಯಾವ ಹೆಸರಿಂದ ಆವರ್ತ ಮಾರುತಗಳನ್ನು ಕರೀತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡೋದಾದರೆ ಜಪಾನ್ ಮತ್ತು ಚೀನಾದಲ್ಲಿ ಆವರ್ತ ಮಾರುತಗಳನ್ನು ಟೈಫೂನ್ ಅಂತ ಕರೀತಾರೆ. ಅಮೆರಿಕಾ ಮತ್ತು ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತ ಕರೀತಾರೆ. ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಿ ಅಂತ ಕರೀತಾರೆ. ಯು ಕೆ ಮತ್ತು ಯುರೋಪ್ನಲ್ಲಿ ಡಿಫ್ರೆಷನ್ ಅಂತ ಕರೀತಾರೆ. ರಷ್ಯಾದಲ್ಲಿ ವರ್ಲ್ಫೂಲ್ ಅಂತ ಕರೀತಾರೆ. ಭಾರತ ಮತ್ತು ಭಾರತದ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಆವರ್ತ ಮಾರುತಗಳನ್ನು ಸೈಕ್ಲೋನ್ಸ್ ಅನ್ನುವುದಾಗಿ ಕರೀತಾರೆ. ಇನ್ನು ಭಾರತದಲ್ಲಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಿಂದ ಉಂಟಾಗ್ತಕ್ಕಂಥ ಆವರ್ತ ಮಾರುತಗಳನ್ನು ಇತ್ತೀಚೆಗೆ ಅನೇಕ ಹೆಸರುಗಳಿಂದ ಗುರುತಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅದ್ಯಾವುದು ಅಂತ ಹೇಳಿದರೆ ಬೋಲಾ, ನರ್ಗಿಸ್, ನಿಶಾ, ಐಲಾ, ಲೈಲಾ, ಬಿಜ್ಲಿ, ಜಲ್, ನೀಲಂ ಇತ್ಯಾದಿಯಾಗಿ ನಾವು ಅದನ್ನು ಅನೇಕ ಹೆಸರುಗಳಿಂದ ಕರೀತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಈಗಾಗಲೇ ಆವರ್ತ ಮಾರುತಗಳು ಅದರಲ್ಲಿ
ಅವುಗಳ ಲಕ್ಷಣಗಳನ್ನು ಮತ್ತು ಅವು ಯಾವ ರೀತಿ ಉಗಮ ಆಗ್ತವೆ ಅನ್ನುವಂಥದ್ದನ್ನೆಲ್ಲ ತಿಳಿದುಕೊಂಡ್ರಿ. ಈಗ ನೆಕ್ಸ್ಟ್ ನಾನು ನಿಮಗೆ ಪ್ರತ್ಯಾವರ್ತ ಮಾರುತಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಆಂಟಿಸೈಕ್ಲೋನ್ಸ್ ಅಂತ ಕರಿತೀವಿ. ಇಲ್ಲಿ ಹೆಸರೇ ಸೂಚಿಸುವ ಹಾಗೆ ಪ್ರತ್ಯಾವರ್ತ ಮಾರುತಗಳು ಆವರ್ತ ಮಾರುತಗಳಿಗಿಂತ ಭಿನ್ನವಾದಂಥ ಲಕ್ಷಣಗಳನ್ನು ಒಳಗೊಂಡಿವೆ. ಅಂದರೆ ಆವರ್ತ ಮಾರುತಗಳು, ಈ ಚಿತ್ರವನ್ನು ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ, ಮಧ್ಯದ ಅಂದರೆ ಕೇಂದ್ರದ ಹೆಚ್ಚು ಒತ್ತಡ ಪ್ರದೇಶದಿಂದ ಸುತ್ತಲಿನ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಪ್ರತ್ಯಾವರ್ತ ಮಾರುತಗಳು ಬೀಸ್ತವೆ. ಸೊ ಇಲ್ಲಿ ನಾವಿಲ್ಲಿ ಗಮನಿಸ್ಬೋದು, ಈ ಪ್ರತ್ಯಾವರ್ತ ಮಾರುತಗಳು ಉತ್ತರಾರ್ಧ ಗೋಳದಲ್ಲಿ ಗಡಿಯಾರದ ಮುಳ್ಳಿನ ಚಲನೆಯ ದಿಕ್ಕಿಗೆ ಅನುಗುಣವಾಗಿ ಬೀಸ್ತವೆ. ಅದೇ ಆ ಪ್ರತ್ಯಾವರ್ತ ಮಾರುತಗಳು ದಕ್ಷಿಣಾರ್ಧ ಗೋಳದಲ್ಲಿ ಗಡಿಯಾರದ ಮುಳ್ಳಿನ ದಿಕ್ಕಿಗೆ ವಿರುದ್ಧವಾಗಿ ಅವು ಬೀಸ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅಂದರೆ ಪ್ರತ್ಯಾವರ್ತ ಮಾರುತಗಳು ಕೇಂದ್ರದ ಹೆಚ್ಚು ಒತ್ತಡ ಪ್ರದೇಶದಿಂದ ಸುತ್ತಲಿನ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಬೀಸ್ತಕ್ಕಂಥ ಮಾರುತಗಳನ್ನು ನಾವು ಪ್ರತ್ಯಾವರ್ತ ಮಾರುತಗಳು ಅಂತ ಕರಿತೀವಿ. ಇವು ಸಾಮಾನ್ಯವಾಗಿ ಪ್ರತ್ಯಾವರ್ತ ಮಾರುತಗಳು ಉಪೋಷ್ಣವಲಯದ ಅಧಿಕ ಒತ್ತಡ ಪ್ರದೇಶ ಮತ್ತು ಸಮಭಾಜಕ ವೃತ್ತದ ಕೆಲವು ಭಾಗಗಳಲ್ಲಿ ಈ ಪ್ರತ್ಯಾವರ್ತ ಮಾರುತಗಳು ಕಂಡುಬರ್ತವೆ. ಇವುಗಳೇನು ಅಂದರೆ ಮಳೆರಹಿತವಾಗಿರ್ತಕ್ಕಂಥ ಹಿತಕರವಾದಂಥ ಒಣ ಹವಾಮಾನದಿಂದ ಕೂಡಿರ್ತಕ್ಕಂಥ ಮಾರುತಗಳಾಗಿರ್ತಕ್ಕಂಥದ್ದು ಈ ಪ್ರತ್ಯಾವರ್ತ ಮಾರುತಗಳು. ಹೀಗೆ ಈ ಇಷ್ಟು ವಿಷಯಗಳನ್ನು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಹಾಗಾಗಿ ನಿಮಗೆ ಏನಾದರೂ ಇದರಲ್ಲಿ ಅನುಮಾನಗಳಿದ್ದರೆ ನೀವು ಮತ್ತೊಮ್ಮೆ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದರೆ ನಿಮಗೆ ಅದು ಬಹಳ ಸುಲಭವಾಗಿ ಅರ್ಥ ಆಗ್ತದೆ. ನಂತರ ನಿಮಗೆ ಈ ಮಾರುತಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಏನು, ಈಗ ನಾವು ಮೂರು ಮತ್ತು ನಾಲ್ಕನೆಯ ವಿಧವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀವಲ್ಲ ಮಾರುತಗಳಲ್ಲಿ, ಅಂದರೆ ಸ್ಥಳೀಯ ಮಾರುತಗಳು ಮತ್ತು ಅನಿಶ್ಚಿತ ಮಾರುತಗಳ ಬಗ್ಗೆ ಇಷ್ಟೊತ್ತು ನಾನು ನಿಮಗೆ ಸಂಪೂರ್ಣವಾಗಿ ಏನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅಲ್ಲಿ ಬಹಳ ಮುಖ್ಯವಾಗಿ ಏನು ನಿಮಗೆ ಅವರು ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನುವಂಥದ್ದನ್ನು ನೋಡಿದ್ರೆ ನೋಡಿ, ಇಲ್ಲಿ ಯಾವ ಯಾವ ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತವೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಒಂದನೇ ಪ್ರಶ್ನೆ, ಸ್ಥಳೀಯ ಮಾರುತಗಳು ಎಂದರೇನು? ಎರಡನೆಯದು, ಸಮುದ್ರ ಗಾಳಿ ಹೇಗೆ ಉಂಟಾಗುತ್ತದೆ? ಮೂರನೆಯದು, ಆವರ್ತ ಮಾರುತಗಳು ಎಂದರೇನು? ನಾಲ್ಕನೆಯ ಪ್ರಶ್ನೆ, ಆವರ್ತ ಮಾರುತಗಳ ಲಕ್ಷಣಗಳನ್ನು ವಿವರಿಸಿ. ಐದನೆಯ ಪ್ರಶ್ನೆ, ಸ್ಥಳೀಯ ಮಾರುತಗಳನ್ನು ಚಿತ್ರಸಹಿತ ವಿವರಿಸಿ. ಇದು ಐದು ಅಂಕದ ಪ್ರಶ್ನೆಗಳಾಗಿರ್ತದೆ. ಇವುಗಳು ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳಾಗಿರ್ತವೆ, ಇದು ಐದು ಅಂಕದ. ಯಾಕೆಂದರೆ ಇಲ್ಲಿ ನೀವು ಚಿತ್ರವನ್ನು ಬರೆದು ವಿವರಿಸೋದ್ರಿಂದ ಇದಕ್ಕೆ ನಿಮಗೆ ಐದು ಅಂಕಗಳನ್ನು ಲಭಿಸುವಂಥದ್ದಿರ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗಳನ್ನು ಸರಿಯಾಗಿ ನೋಡಿಕೊಂಡು ನೀವು ಅದಕ್ಕೆ ಸಂಬಂಧಪಟ್ಟಾಗಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿ, ನಿಮಗೆ ಅನುಮಾನವಿದ್ದರೆ ಮತ್ತೊಮ್ಮೆ ಅದನ್ನು ವೀಕ್ಷಣೆ ಮಾಡಿದರೆ ನಿಮಗೆ ಇದು ಸಂಪೂರ್ಣವಾಗಿ ಅರ್ಥ ಆಗ್ತದೆ. ಧನ್ಯವಾದಗಳು.